ಹಾಯ್ ನಮಸ್ಕಾರ ಸ್ನೇಹಿತರೆ, ಸಾಕಷ್ಟು ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಕಾಡಿಗೆನ ಯಾವ ರೀತಿ ಹಚ್ಚಬೇಕು, ನಮ್ಮ ಕಣ್ಣಿನ ಸೌಂದರ್ಯವನ್ನು ಇನ್ನಷ್ಟು ಚೆನ್ನಾಗಿ ಕಾಣೋ ಥರ, ಮತ್ತು ಎವ್ರಿಡೇ ಕಾಜಲ್ ಯಾವ ರೀತಿ, ಮತ್ತು ಪಾರ್ಟಿ ಅಂತ ಅಂದಾಗ ಆ ಟೈಮಲ್ಲಿ ನಮ್ಮ ಕಣ್ಣಿಗೆ ಕಾಜಲ್ ಯಾವ ರೀತಿ ಚೆನ್ನಾಗಿರುತ್ತೆ, ಹಾಗೆ ಮದುವೆ ಅಂತ ಅಂದಾಗ, ಸೊ ಎಲ್ಲ ಫಂಕ್ಷನ್ಗಳಿಗೂ ಯಾವ ರೀತಿ ಆ ಕಾಜಲ್ನ ಕಣ್ಣಿಗೆ ಅಪ್ಲೈ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಇಲ್ಲಿ ನಾನು ಯೂಸ್ ಮಾಡ್ತಾ ಇದ್ದೀನಿ ನಾಯ್ಕಾ ರಾಕ್ ದ ಲೈನ್ ಕಾಜಲ್. ಸೊ ಈ ಕಾಜಲ್ ಬಂದು ನಿಮಗೆ ನಾಯ್ಕಾ ಆ್ಯಪಲ್ಲಿ ಸಿಗುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ತುಂಬ ಡಾರ್ಕ್, ನಿಮ್ಮ ಕಣ್ಣಿಗೆ ಡಾರ್ಕ್ ಕಲ್ಲರ್ ಅನ್ನೋ ಥರ ಒಂದು ಒಳ್ಳೆ ತುಂಬ ಒಳ್ಳೆ ಕ್ವಾಲಿಟಿ ಮತ್ತು ತುಂಬ ಒಳ್ಳೆ ಪ್ರಾಡಕ್ಟ್ ಅಂತ ಹೇಳ್ಬೋದು. ಸೊ ನಾನು ನಾಯ್ಕಾ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆಯೇ ನನಗೆ ಬರ್ಡ್ಸ್ ಬೇಕು. ಇದೇನಕ್ಕೆ ಅಂತ ಅಂದರೆ, ಫಸ್ಟು ನಾವು ಮಾಡೋ ಮಿಸ್ಟೇಕ್ಸ್ ಏನಂತ ಅಂದರೆ, ಕಾಡಿಗೆನ ನಾವು ಹಚ್ಚಬೇಕಾದ್ರೆ ಫಸ್ಟು ಈ ಏನು ವಾಟರ್ ಲೈನ್ ಇದೆಯಲ್ಲ, ಅಂಡರ್ ಹೈ ವಾಟರ್ ಲೈನ್, ಸೊ ಇದನ್ನು ನಾವು ಈ ರೀತಿ ಕ್ಲೀನ್ ಮಾಡ್ಕೋಬೇಕು. ಯಾಕೆಂತಂದರೆ ಈ ಪೋರ್ಷನ್ನು ಡ್ರೈ ಇತ್ತು ಅಂತಂದರೆ ನಮಗೆ ಕಾಜಲ್ ಚೆನ್ನಾಗಿ ಅಪ್ಲೈ ಮಾಡ್ಬೋದು. ನಿಮಗೆ ಸಿಂಪಲ್ಲಾಗಿ ಈ ಥರ ಬೇಕು ಅಂತ ಅಂದರೆ, ಸೊ ಜಸ್ಟ್ ಎವ್ರಿ ಡೇ ನೀವು ಕಾಡಿಗೆನ ಯೂಸ್ ಮಾಡಬೇಕು ಅಂತ ಅಂದರೆ, ನಾನು ತೋರಿಸಿದ್ದೀನಲ್ಲ ನೋಡಿ, ಈ ಥರ ಸಿಂಪಲ್ಲಾಗಿ ಈ ರೀತಿ ಯೂಸ್ ಮಾಡ್ಕೊಳ್ಬೋದು. ಮತ್ತು ಹಾಗೇ ಈ ಕಡೆಯೂ ನಾನು ಕ್ಲೀನ್ ಮಾಡ್ಕೊಳ್ತೀನಿ. ಮತ್ತು ಈ ರೀತಿ ನೀವು ಕ್ಲೀನ್ ಮಾಡಿಕೊಂಡು ಕಾಡಿಗೆನ ಹಾಕೋದ್ರಿಂದ ಇನ್ನೊಂದೇನು ಅಂತ ಅಂದರೆ, ಆ ಪೋರ್ಷನಲ್ಲಿ ಡ್ರೈ ಏನು ಏನು ತೇವ ಇರುತ್ತೆ, ಸೊ ಕಾಟನ್ನಲ್ಲಿ ನಾವು ಕ್ಲೀನ್ ಮಾಡಿಕೊಂಡಾಗ ಅದು ಆ ಪೋರ್ಷನ್ ಡ್ರೈ ಆಗುತ್ತೆ. ಸೊ ಆ ಟೈಮಲ್ಲಿ ನಾವು ಕಾಜಲ್ ಅಪ್ಲೈ ಮಾಡಿದ್ವಿ ಅಂತಂದರೆ ಅದು ಹೊರಗಡೆ ಎಲ್ಲ ಲೀಕ್ ಆಗೋದಿಲ್ಲ. ನಾವು ಹಚ್ಚಬೇಕಾದ್ರೆ ಏನು ಮಾಡ್ತೀವಿ, ಡೈರೆಕ್ಟ್ ಹಾಗೆ ಅಪ್ಲೈ ಮಾಡಬೇಕಾದ್ರೆ ಅದು ಹಚ್ಚಬೇಕಾದ್ರೆ ಕಣ್ಣೀರು ಬರುತ್ತೆ. ಸೊ ಅದೆಲ್ಲ ಫುಲ್ ಏನಾಗುತ್ತೆ, ಕಾಡಿಗೆ ಸ್ಪ್ರೆಡ್ ಆಗುತ್ತೆ. ಈಗ ನೋಡಿ ನಾನು ಹಚ್ಚಿದ್ದೀನಿ, ಸೊ ನನಗೆ ಎಲ್ಲೂ ಸ್ಪ್ರೆಡ್ ಅಂತ ಅನಿಸಿಲ್ಲ. ಈಗ ಇದೇ ಥರ ಈ ಕಡೆಯೂ ಈ ಎರಡು ಬೆರಳುಗಳನ್ನು ಇಟ್ಕೊಂಡು ಇದು ಬಂದು ನಿಮಗೆ ನಾರ್ಮಲ್ಲಾಗಿ ಎವ್ರಿ ಡೇ ಕಾಡಿಗೆನ ಹಚ್ಚಬೇಕು ಅಂತ ಅಂದರೆ, ಸೊ ಇದು ನಿಮಗೆ ಎವ್ರಿ ಡೇ ಲುಕ್ ಕೊಡುತ್ತೆ. ಮತ್ತು ಕಾಲೇಜ್ ಹೋಗಬೇಕಾದ್ರೆ, ಆಫೀಸ್ ಹೋಗಬೇಕಾದ್ರೆ, ಸೊ ಎವ್ರಿ ಡೇ ನಿಮಗೆ ಇರಬೇಕು ಸಿಂಪಲ್ಲಾಗಿ ಅಂತ ಅಂದರೆ ಈ ರೀತಿ ಕಾಡಿಗೆನ ಅಪ್ಲೈ ಮಾಡೋದು. ಹಾಗೆ ಇದು ಇನ್ನಷ್ಟು ನಿಮಗೆ ಚೆನ್ನಾಗಿ ಕಾಣಬೇಕು, ಇನ್ನಷ್ಟು ನೀವು ಹಚ್ಚಬೇಕು ಕಾಡಿಗೆನ ಬ್ರೈಟಾಗಿ ಕಾಣಬೇಕು ಅಂತ ಅಂದರೆ, ಸೇಮ್ ಈ ಥರ ಇಟ್ಕೊಂಡು ಜಾಸ್ತಿ ಇದನ್ನು ಹೀಗೆ ಇದು ಮಾಡಬೇಡಿ, ಜಸ್ಟ್ ಈಗ ನೋಡಿ ನೀವು ಗಮನಿಸ್ಬೋದು ಇಲ್ಲಿ ತುಂಬ ಡಾರ್ಕ್ ಮತ್ತು ಈ ಕಡೆ ಲೈಟ್ ಆಗಿದೆ. ಸೊ ಈ ರೀತಿ ಈಗ ನೋಡಿ ನಿಮಗೆ ತುಂಬಾ ಬ್ರೈಟ್ ಆಗಿರಬೇಕು, ಡಾರ್ಕ್ ಆಗಿ ಇರಬೇಕು ಅಂತ ಅಂದರೆ, ಈಗ ನೋಡಿ ನಾನು ಫಸ್ಟ್ ತೋರಿಸಿದ್ದು ನಿಮಗೆ ಲೈಟಾಗಿ ರೆಗ್ಯುಲರಾಗಿ ಯೂಸ್ ಮಾಡಬೇಕು ಅಂತ ಅಂದಾಗ, ಇದು ಬಂದು ನಿಮಗೆ ಫಂಕ್ಷನ್ಸ್ ಅಥವಾ ಸಿಂಪಲ್ ಫಂಕ್ಷನ್ ಅಥವಾ ನನಗೆ ತುಂಬಾ ಏನು ಕಾಡಿಗೆ ನಾನು ಜಾಸ್ತಿ ಯೂಸ್ ಮಾಡ್ತೀನಿ ಅಂತ ಅಂದರೆ,
ಸೊ ಈ ಟೈಪ್. ಹಾಗೆಯೇ ನೀವು ಫಂಕ್ಷನ್ಸ್ ಅಂತ ಅಂದ್ಬಿಟ್ಟು ಇದು ಮಾಡಬೇಕು ಅಂತ ಅಂದಾಗ ಹೀಗಿಟ್ಕೊಳ್ಳಿ, ಈ ರೀತಿ. ಸೊ ಈ ಈ ಒಂದು ಬೆಟ್ ರೆಪ್ಪೆ ಅಥವಾ ಫ್ರೀಯಾಗಿ ನಿಮಗೆ ಅಂತಂದರೆ ಜಸ್ಟ್ ಫಸ್ಟು ನಿಮಗೆ ಗ್ರಿಪ್ಗೋಸ್ಕರ ಈ ರೀತಿ ಇಟ್ಕೊಂಡು ಆಮೇಲೆ ಹೀಗೆ ಆ್ಯಕ್ಚುಲಿ ಈ ಇಷ್ಟು ನಿಮಗೆ ತುಂಬ ಡಾರ್ಕ್ ಬೇಕು ಅಂತಂದಾಗ ಎವ್ರಿ ಡೇ ಕೂಡ ಯೂಸ್ ಮಾಡ್ಬೋದು ಅಥವಾ ಹೊರಗಡೆ ಹೋಗಬೇಕಾದ್ರೆ ಕೂಡ ಯೂಸ್ ಮಾಡ್ಬೋದು. ಈಗ ಇನ್ನೊಂದು ಟೈಪಲ್ಲಿ ಕಾಡಿಗೆನ ನಾವು ಕಾಜಲ್ ಯೂಸ್ ಮಾಡ್ಬೋದು. ಅದು ಏನು ಅಂತಂದರೆ ಸ್ಯಾರಿ ಉಟ್ಟಿರ್ತೀವಿ, ಸಮ್ಟೈಮ್ಸ್ ಮದುವೆ ಇರ್ಬೋದು ಅಥವಾ ನಾಮಕರಣ ಈ ಥರ ಫ್ಯಾಮಿಲಿ ಒಕೇಶನ್ಸ್ ಇರ್ಬೋದು. ಸೊ ಆ ಟೈಮಲ್ಲಿ ಸ್ಯಾರಿಗೆ ಎಕ್ಸ್ಪೆಷಲಿ ಪರ್ಟಿಕ್ಯುಲರಾಗಿ ತುಂಬಾ ಚೆನ್ನಾಗಿ ಕಾಣುತ್ತೆ, ತುಂಬ ಡೀಸೆಂಟ್ ಮತ್ತು ನಮ್ಮ ಕಣ್ಗಳು ಹೈಲೈಟ್ ಆಗಿ ಕಾಣುತ್ತೆ. ಎಕ್ಸ್ಪೆಷಲಿ ಫೇರ್ ಇದ್ದಾಗಂತೂ ಕಾಡಿಗೆನ ಈ ರೀತಿ ಕಾಜಲ್ನ ಯೂಸ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ, ಕಣ್ಣು ಹೈಲೈಟ್ ಆಗಿರುತ್ತೆ ಮತ್ತು ಒಂದು ಟ್ರೆಡಿಷನಲ್ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು. ಎಕ್ಸ್ಪೆಷಲಿ ಐ ಶ್ಯಾಡೋ ಯೂಸ್ ಮಾಡದೆ ಹೋದ ತುಂಬಾ ಇದೊಂದು ಚೆನ್ನಾಗಿ ಕಾಣುತ್ತೆ, ಯಾಕೆ ಅಂತಂದ್ರೆ ಕಣ್ಣು ತುಂಬಾ ಚೆನ್ನಾಗಿ ಕಾಣಲಿ ಅಂತ ಈ ಕಡೆ ಹಚ್ಚಿದೀನಲ್ವಾ. ಸೊ ಇದೇ ತರ ಈ ಕಡೆ ಕಣ್ಣಿಗೂ ನಾನು ಅಪ್ಲೈ ಮಾಡ್ತೀನಿ. ಇದಕ್ಕೆ ನಿಮಗೆ ಯಾವುದೇ ಲಿಕ್ವಿಡ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ನೀವೇನು ಕಾಜಲ್ ಯೂಸ್ ಮಾಡ್ತಾ ಇರ್ತೀರಾ ಅದರಲ್ಲೇ ನಿಮ್ಮ ಕಣ್ಣಿನ ರೆಪ್ಪೆ ಮೇಲ್ಗಡೆ ಕೂಡ ಅಪ್ಲೈ ಮಾಡ್ಬೋದು. ಸೊ ಈಗ ನಾನು ಈ ಕಡೆನೂ ಹಾಕ್ತೀನಿ. ನಿಮಗೆ ಸಿಂಪಲ್ ಆಗಿ ಬೇಕು ಅಂತಂದರೆ ಈ ಸೈಡಲ್ಲಿ ನಾನೇನು ಹಾಕಿದ್ದೀನಿ, ತೆಳುವಾಗಾದರೂ ಹಾಕ್ಬೋದು ಅಥವಾ ತುಂಬಾ ಡಾರ್ಕ್ ಆಗಿ ಹಾಕಬೇಕು ಅಂತಂದ್ರೂ ಹಾಕ್ಬೋದು. ಮತ್ತು ನಿಮಗೆ ಕಣ್ಣು ಹೈಲೈಟ್ ಆಗಿ ಇರಬೇಕು ಫಂಕ್ಷನ್ಸು ಪಾರ್ಟಿಗಳು ಮದುವೆ ಅಂತ ಅಂದ ಟೈಮಲ್ಲಿ ನಿಮ್ಮ ಕಣ್ಣಿನ ಬ್ಯೂಟಿನ ಇನ್ನಷ್ಟು ಇನ್ಕ್ರೀಸ್ ಮಾಡುತ್ತೆ ಈ ಥರ ನೋಡಿ. ಈಗ ನಾನು ಈ ಕಡೆನೂ ಕೂಡ ಅಪ್ಲೈ ಮಾಡ್ತೀನಿ. ಈಗ ನಾನು ಎರಡು ಕಟ್ಟೆಗೂ ಕೂಡ ಅಪ್ಲೈ ಮಾಡಿದ್ದೀನಿ. ಸೊ ಇದು ಸಿಂಪಲ್ಲಾಗಿ ಪಾರ್ಟಿ ಅಥವಾ ರೆಗ್ಯುಲರಾಗೂ ಕೂಡ ಕೆಲವರು ಯೂಸ್ ಮಾಡ್ತಾರೆ. ಸೊ ಹಾಗಾದ್ರೂ ಯೂಸ್ ಮಾಡ್ಕೊಳ್ಬೋದು. ಈಗ ಇದಕ್ಕೆ ಇನ್ನಷ್ಟು ತುಂಬ ಗ್ರ್ಯಾಂಡ್ ಅಂದರೆ ಮದುವೆ, ಮೋಸ್ಟ್ಲಿ ಮದುವೆ ಟೈಮಲ್ಲಿ ನಿಮಗೆ ಏನು ಟ್ರೆಡಿಷನಲ್ ವೇರ್ ಅಂದರೆ ಸ್ಯಾರಿ ಉಟ್ಟಿರ್ತೀರ ಆ ಟೈಮಲ್ಲಿ ಜಸ್ಟ್ ಇದಕ್ಕೆ ಒಂದು ಶೇಪ್ ನಿಮ್ಮ ಕಣ್ಣಿಗೆ ಹೀಗೆ ನೋಡಿ. ಹೀಗೆ ನೀವು ಸ್ಯಾರಿ ಟ್ರೆಡಿಷನಲ್ ವೇರ್ ಅಂತ ಅಂದಾಗ ಈ ಥರ ನಿಮಗೆ ಅದು ಕಣ್ಣಿಗೊಂದು ಶೇಪ್ ಕೊಡಬೇಕು ಅಂತ ಅನ್ಸಿದ್ರೆ. ಸೊ ಹೀಗೆ ಫೈನಲಿ ಈ ಕಾರ್ನರ್ ಏನಿರುತ್ತೆ ನೋಡಿದ್ರಲ್ಲ, ಇಷ್ಟು ಸಿಂಪಲ್ಲಾಗಿ ಕಾಡಿಗೆನಲ್ಲಿ ಎಕ್ಸ್ಪೆಷಲಿ ನೀವು ವಾಟರ್ ಪ್ರೂಫ್ ಮತ್ತು ಒಳ್ಳೆ ಬ್ರ್ಯಾಂಡೆಡ್ ತೊಗೊಂಡಿದ್ರಿ ಅಂತ ಅಂದರೆ ಸೊ ನಿಮಗೆ ತುಂಬಾ ಈಸಿ ಅಂತ ಅನಿಸುತ್ತೆ. ಈಗ ನೋಡಿ, ನಾನು ಏನೂ ಮೇಕಪ್ ಮಾಡಿಲ್ಲ, ಜಸ್ಟ್ ಬೇಬಿ ಲಿಪ್ಸ್ ಒಂದು ಹಾಕಿದ್ದೀನಿ. ಸೊ ಅದರ ಜೊತೆ ಕಾಡಿಗೆ ಬಿಂದಿ ಅದು ನಿಮ್ಮ ಕಣ್ಣಿನ ಕಲರ್ ಮ್ಯಾಚ್ ಆಗೋ ಒಂದು ಸ್ಟಿಕ್ಕರ್ಸ್ನ ನೀವು ಯೂಸ್ ಮಾಡಿದ್ರಿ ಅಕಸ್ಮಾತ್ ಸ್ಯಾರಿ ಫಂಕ್ಷನ್ಸ್ ಅಂತ ಅಂದಾಗ. ಸೊ ಹೈಲೈಟ್ ಆಗಿರುತ್ತೆ. ಸೊ ಈ ಒಂದು ನನ್ನ ವಿಡಿಯೋ ಮತ್ತು ಈ ಒಂದು ಕಾರ್ಡಿಗೇನ ಅಪ್ಲೈ ಮಾಡೋ ರೀತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ತುಂಬಾ ಸಿಂಪಲ್ಲಾಗಿ ಯಾವ ರೀತಿ ಕಾಡಿಗೆನ ಕಣ್ಣಿಗೆ ಅಪ್ಲೈ ಮಾಡೋದು ಅಂತ ಅನ್ನೋದನ್ನ ಹೇಳ್ಕೊಟ್ಟೆ. ಹಾಗೆ ಬರೀ ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಯಾವ
ಅಥವಾ ಅದರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತ ನನಗೆ ಮೆಸೇಜ್ ಮಾಡಿದ್ರಿ ಅಂತ ಅಂದರೆ, ನನಗೆ ಕಾಮೆಂಟ್ ಸಿಕ್ತು ಅಂತ ಅಂದರೆ ನಾನು ಖಂಡಿತ ನಿಮಗೆ ವಿಡಿಯೋನ ಮಾಡಿ ಹಾಕ್ಬೋದು ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್, ಬಾಯ್.